ಕೇಳ್ತಾ ಇರೋದು ನನಗೆ ಆಗಿರೋ ನೋವಿನ ವಿರುದ್ಧನೇ ನಾನು ಮಾತಾಡಿಲ್ಲ. ನನಗೆ ನಾನು ಅತ್ಯಂತ ಅವ್ರು ತಗೊಂಡಂತ ತೀರ್ಮಾನಗಳಲ್ಲಿ ನಾನು ಮಾತಾಡಿಲ್ಲ. ನಾನು ಸಿಸಿಟಿವಿ ಬಗ್ಗೆ ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದೀನಿ. ನಾನು ಇಲ್ಲಿ ಮಾತಾಡಬೇಕಾಗಿರುವಂತ ಅವಶ್ಯಕತೆ ನನಗಿಲ್ಲ. ಸಿಸಿಟಿವಿಯ ಈ ಫೋಟೋ ಪರವಾಗಿ ಈ ಫೋಟೋ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ. ನಮ್ ಸತ್ಯಗಳು ಹೇಳಕ್ ಹೇಳಿ ಅವ್ರಿಗೆ ಏನ್ ಮಾಡ್ಬೇಕು ಹೇಳಿ. ಅವರೇ ನನ್ನಲ್ಲಿ ಲಕ್ಷ ಇದಾವೆ, ನನಗೆ ಆಗಿರುವಂತ ನೋವುಗಳು ಲಕ್ಷ ಇದಾವೆ. ಮಾಧ್ಯಮದಲ್ಲಿ ನಾನು ಮನರಂಜನೆ ಆಗೋದಿಲ್ಲ. ನನ್ನ ಬದುಕು ಈ ರೀತಿ ಮನರಂಜನೆ ಆಗೋದು ನನಗೆ ಇಷ್ಟ ಇಲ್ಲ. ನಿಮಗೆ ದಯವಿಟ್ಟು ಕಾಳಜಿ ಇದ್ದರೆ ನನ್ನ ವಿಚಾರಗಳನ್ನ ಏನಂದ್ರೆ ಕಾಳಜಿ ಇದ್ರೆ ಏನ್ ಮಾಡ್ಬೇಕು. ನಾನು ಯಾರ ವಿರುದ್ಧ ಮಾತಾಡಿಲ್ಲ. ದಯವಿಟ್ಟು ನೀವು ನನ್ನ ವಿರುದ್ಧ ಮಾತಾಡಿದ್ರು ಯಾರ ಹೇಳ್ತಿದ್ದಾರೆ ಅವ್ರನ್ನ ಕೇಳಿ. ನಾನು ಹೇಳದ್ನಾನ್ ಹೇಳಿದಿನ ಕಥೆನ ಹಂಗೆಲ್ಲ ನಡೆದಿದ್ದು ಅಂತ ಹೇಳ್ಬೇಕಲ್ವ ನೀವು. ಏನ್ ಹಂಗೆಲ್ಲ ನಿಮ್ ಸತ್ಯ ಕೇಳ್ತೀರಾ? ಆಮೇಲೆ ನನ್ನ ಹತ್ರ ಲಕ್ಷ ನಡೆದಿದ್ದು ಅಲ್ಲ, ಲಕ್ಷ ಸತ್ಯಗಳು ನೋವುಗಳಿದಾವೆ. ಶ್ರುತಿ ಅವ್ರೆ, ಏನಂದ್ರೆ ಚಂದ್ರಚೂಡ ಅವ್ರು ಹೇಳ್ತಾ ಇರೋದು ನಾನು ಹೋಗಿದ್ದು ನಿಜ, ಅಲ್ಲಿ ಭೇಟಿ ಆಗಿದ್ದು ಅದ ರೀತಿ ನಿಜ, ಆದ್ರೆ ಅಲ್ಲಿ ಕುಡಿದು ಹೋಗಿದ್ರು ಅನ್ನುವಂಥದ್ದು ಪ್ರವೇಶ ಕುಡಿದು ಮಾಡೋದೆಲ್ಲ ಇಲ್ಲ. ಆತ್ಮಸಾಕ್ಷಿ ಗೊತ್ತು. ಮತ್ ನೋಡಿ ಬಿಡಿ, ಹಂಗಿ ಆತ್ಮಸಾಕ್ಷಿ ಗೊತ್ತಿದೆ ವಿಜಯ್ ಇದು ಬಿಟ್ಬಿಡಿ. ಹಂಗಾರೆ ಶ್ರುತಿ ಅವ್ರೆ, ನಿಮಗೂ ಆತ್ಮಸಾಕ್ಷಿ ಗೊತ್ತಿದೆ, ಇಟ್ಕೊಂಡ್ಬಿಡಿ ನೀವು. ನಾನು ಅದೇ ಆತ್ಮಸಾಕ್ಷಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ನಾನು ನನ್ನ ಮಗಳಿಗೆ ಎಷ್ಟು ದಿನ ಭಯದಿಂದ ಕಳೆದಿದ್ವಿ ಅನ್ನೋದು ನಮಗ್ ನೋಡಿ ಆತ್ಮಸಾಕ್ಷಿ. ಅವ್ರ ಆತ್ಮಸಾಕ್ಷಿ ಗೊತ್ತು. ನಾನು ಎಲ್ಲೂ ಚಕಾರ ಇಟ್ಟಿಲ್ಲ. ನಾನ್ ಎಷ್ಟು ನೋವಾದ್ರೂ ನಾನು ಎಲ್ಲೂ ನಿಮ್ಗಳ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ. ನಾನು ಯಾರು ಮಾತಾಡಲಿ? ನನ್ನ ವಿರುದ್ಧ ಮಾಡೋ ಅವಶ್ಯಕತೆ ನನಗೂ ಇಲ್ಲ. ಅಷ್ಟೇ, ನಿಮ್ ವಿರುದ್ಧ ಮಾಡೋ ನನಗೆ ಅವಶ್ಯಕತೆ ಇಲ್ಲ. ನಾವು ನಾಗರಿಕವಾಗಿ ದೂರ. ಯಾವತ್ ದೂರ ಆದ್ವಿ? ವರ್ಷ ಆಯ್ತು ಆತನಿಂದ ಸಂಪರ್ಕ ಕಳ್ಕೊಂಡು ಬಂದ್ರಿ, ವರ್ಷ ಆಯ್ತಾ? ನಿಜ ಹೇಳಿ, ಯಾವತ್ ನಿಮ್ ಮನೆಗೆ ಬಂದಿದ್ದೆ? ಯಾವತ್ ನಾವಿಬ್ರು ಸಂಪರ್ಕ ಮಾಡಿದ್ವಿ? ಡಿ ಎನ್ ಎ ಟೆಸ್ಟ್ ಹೋಗೋಣ. ನಾನ್ ರೆಡಿ ಟು ಗೋ ಟು ಡಿ ಎನ್ ಎ ಟೆಸ್ಟ್ ಫಾರ್ ದಟ್ ಡೇಟ್. ವರ್ಷ ಆಯ್ತು ಆತನಿಂದ ನಾನು ಸಂಪರ್ಕ ಕಳ್ಕೊಂಡು ಅಂತ ಹೇಳಿದ್ರಿ. ಎಷ್ಟು ವರ್ಷ ಆಯ್ತು ಅಂತ ಡಿ ಎನ್ ಎ ಟೆಸ್ಟ್ ಹೋಗೋಣ. ಹಲೋ, ಹಾ ಮಾತಾಡಿ ಸರ್. ಶ್ರುತಿ ಮೇಡಮ್ ಕೇಳಿಸ್ಕೊಳ್ತಾ ಇದ್ದೀರಾ? ಹೇಳಿ ಸರ್, ಹೇಳಿ ಸರ್. ಎಷ್ಟು ವರ್ಷ ಆಯ್ತು ನಾವು ಸಂಪರ್ಕ? ಅವ್ರು ಆತನ ಸಂಬಂಧನೇ ಇಲ್ಲ, ನಾನು ಕಡ್ಕೊಂಡ್ಬಿಡಿದ್ವಿ ಅಂತ ಹೇಳಿದಾನೆ. ಆಯ್ತು, ಎಲ್ಲ ಪ್ರಯೋಗಗಳಿಗೆ ಹೋಗೋಣ. ಎಷ್ಟು ದಿನ ಆಯ್ತು ಅಂತ? ಕೊನೆದಾಗಿ ಯಾವಾಗ ಭೇಟಿ ಆಗಿದ್ರಿ ಚಂದ್ರಚೂಡ ಸರ್ ನೀವು? ಜೂನ್ 3ನೇ ತಾರೀಕು ನಾನೇ ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಬಂದಿನಮ್ಮ. ಮೇ 23ನೇ ತಾರೀಕು ಅವ್ರ ಮನೆಗೆ ಹೋಗಿದ್ದೀನಮ್ಮ. ಅವ್ರ ಮನೆ 2 ಅವರ್ಸ್ ಇದ್ದು ಬಂದಿದ್ದೀನಮ್ಮ. ಹಿಂಗೆ ಕೇಳಿಸ ಹೇಳಕ್ಕಾಗಲ್ಲ ಚಾನಲ್ಗಳಲ್ಲಿ. ವರ್ಷಗಟ್ಟಲೆ ಆಯ್ತು ಅವ್ನು ನೋಡಿಲ್ಲ ಅಂತಾರೆ. ಯಾಕೆ ಸುಳ್ಳು ಹೇಳ್ತೀರಿ? ನಿಮ್ ಬಗ್ಗೆ ನಾನು ಒಂದು ಸಣ್ಣ ಏಕ್ ವಚನ ಕೂಡ ಬಳಸ್ತಲೇ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ. ವೈಯಕ್ತಿಕ ವಿಷಯ ಇಟ್ಕೊಂಡ್ ಬಂದ್ಬಿಟ್ಟು ನೀವು ರಂಪ ಮಾಡ್ತಾ ಇದ್ರಿ ಚಾನಲ್ಗಳಲ್ಲಿ. ನಿಮ್ಗೆ ಕೆಟ್ಟ ಸರ್ ರೀ, ನನಗಲ್ಲ. ನಾನೊಬ್ಬ ಸಾಮಾನ್ಯವಾದ ಮನುಷ್ಯ, ನನಗೆ ಏನಿದೆ ಕಳ್ಕೊಳಕ್ಕೆ? ನಿಮಗೆ ಆ ಎಚ್ಚರಿಕೆ ಇರಬೇಕು. ಶೋಭ ವಿಷಯನ ಸಾಲ್ವ್ ಮಾಡ್ಕೊಳ್ಳೋ ರೀತಿನ ಇದು. ನಾನು ಅವತ್ತೇ ಇನ್ನೊಂದು ಚಾನಲ್ ಹೇಳಿದೆ, ಹೇಳಿ ಏನ್ ಮಾಡ್ಬೇಕು ಹೇಳಿ. ಹಲೋ ಹಲೋ ಹಲೋ, ಓಕೆ ಮಾತಾಡಿ 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 ಮೇಡಮ್. ಹಲೋ ಹೇಳಿಮ್ಮ. ಚಂದ್ರಚೂಡ ಸರ್ ಹೇಳಿಮ್ಮ. ಹಲೋ ಹಲೋ ಮಾತಾಡಿ ಮೇಡಮ್, ಮಾತಾಡಿ. ಅಲ್ಲಮ್ಮ, ನಾನು ಇವಾಗ ಕಟ್ ಆಗಿ ಲೈನ್ ಬಂದ ಹಾಕಿದ್ದೆ. ಏನ್ ಹೇಳಿ? ಅವ್ರು ಹೇಳಿದ್ರು ನೀವು 1 ವರ್ಷದಿಂದ ನಾವು ಇಬ್ಬರಿಗೂ ಕೂಡ ಸಂಪರ್ಕನ ಇಲ್ಲ, ನಾವು ಮಾತಾಡಿಲ್ಲ, ನಾವೆಲ್ಲೂ ಭೇಟಿ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಸುಳ್ಳು? ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ನೇರವಾಗಿ ಕೇಳ್ತಾ ಇದ್ದಾರೆ. ನನ್ನ ಹಳೆ ವಿಚಾರಗಳನ್ನ ನಾನು ಮಾತಾಡೋದು ಇಷ್ಟಪಡಲ್ಲ. ಮತ್ತೆ ಯಾಕೆ ಮಾತಾಡಿದ್ರೆ 1 ವರ್ಷ ಆಯ್ತು ಸಂಪರ್ಕನ ಇಲ್ಲ ಅಂತ ಸುಳ್ಳು ಹೇಳ್ತೀರಿ? ನಾನ್ ಸುಳ್ಳು ಯಾವ್ದನ್ನು ಹೇಳಿಲ್ಲ. ನನಗೆ ಇಷ್ಟ ಇಲ್ಲ. ನಮ್ಮ ಸಂಬಂಧ ಮುರಿದು ಹೋಗಿರೋದು ನಿಜ ನಮ್ಮ ಮನಸ್ಸಲ್ಲಿ. ಅದನ್ನ ಯಾಕೆ ಪುನಃ ಪುನಃ ಎತ್ತಬೇಕು? ನಾನೆಲ್ಲ ಎತ್ತಾ ಇದ್ದೀನಿ? ನೀವು ಇನ್ನೊಂದ್ ಚಾನಲ್ ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಹೇಳಿದ್ರೆ ಈ ಪ್ರಕರಣದಲ್ಲಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ. ನಿಮ್ ಕಾಳಜಿ ಇದ್ರೆ ಈ ವಿಚಾರನ ಬಿಟ್ಟು ಹಾಕಿ. ಅನುಭವಿಸ್ತಾ ಇದ್ದೀನಿ ನಿಮ್ಮ ವಿರುದ್ಧ. ನಾನು ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ. ನೋವಾಗಿದ್ರು ನಾನು ಮಾತಾಡಿಲ್ಲ. ಯಾಕೆ ಹೆದರ್ಸಿದ್ದೀನಿ ಚಾನಲ್ ಅಲ್ಲಿ ನನ್ನನ್ನ? ಹೆದರ್ಸಂತ ಪ್ರಯತ್ನ ಪಡ್ತೀರಿ ನನ್ನನ್ನ? ಅನ್ಯಾಯ ಆಗಿದ್ರು ನಾನು ಯಾವತ್ತಾರು ಮಾತಾಡಿದ್ದೀನ? ನೀವು ಮಾತಾಡ್ತೀನಿ ಮಾಧ್ಯಮಕ್ಕೆ ಹೋಗಿ ಅಂತ ನೀವು ರಿಕ್ವೆಸ್ಟ್ ಮಾಡಿದಾಗ ನಾನು ಮಾತಾಡಿದ್ದೀನಾ? ಯಾರು ನಾನು ಮಾತಾಡಿದ್ದೀನಾ?
ಏನ್ ರಿಕ್ವೆಸ್ಟ್ ಯಾರು ಮದುವೆ ವಿಚಾರದಲ್ಲಿ ನನಗೆ ನೋವಾದಾಗ ನಾನು ಏನಾದ್ರು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದೀನಿ ನಿಮ್ಮ ಮೇಲೆ ಆರೋಪ ಮಾಡಿದೀನ ನಾನು ನಾನೇ ಹೇಳಿದ್ನಲ್ಲ ನನ್ನಿಂದ ತಪ್ಪಾಗಿದೆ ಕೈ ಮುಗಿದು ಕೇಳ್ಕೊಳ್ತೀನಿ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ವಿಚಾರ ಮಾತಾಡೋದು ಬಿಟ್ಬಿಡಿ ಬದುಕೋಗ್ಬಿಡಿ ನೋಡಿ ನನ್ನನ್ನ ಬದುಕೋಗ್ಬಿಡಿ ದಯವಿಟ್ಟು ನಾನು ಈ ಮಾಧ್ಯಮದಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ನನ್ನದು ಒಂದು ಮಗಳಿದ್ದಾಳೆ ನಾನು ಇವತ್ತು ನಡು ನೀರಿನಲ್ಲಿ ಒಬ್ಬಟ್ಟಿ ಯಾಕೆ ಬಿದ್ದಿದ್ದೀನಿ ನನ್ನ ಜೀವನದಲ್ಲಿ ಆಗದಂತ ನೋವುಗಳಿಂದ ನಾನು ಒಬ್ಬಳೇ ಸಾಯ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈ ಮುಗಿದೀನಿ ಚಂದ್ರಚೂಡ್ ಚಕ್ರವರ್ತಿ ಅವರೇ ನನ್ನ ಬದುಕಿಸ್ಬಿಡಿ ದೇರ್ ಇಸ್ ಅನದರ್ ನೇಮ್ ಸೂರ್ಯ ಅಂತ ನನ್ನ ಬದುಕಿಸ್ಬಿಡಿ ಆಯ್ತಾ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ವಿರುದ್ಧ ಒಂದೇ ಒಂದು ತಪ್ಪು ಮಾತಾಡಿಲ್ಲ ಮಾತಾಡೋ ಅವಶ್ಯಕತೆ ನನಗೆ ಇಲ್ಲ ನೀವು ಹಾಗೆ ಚಾನಲ್ಗಳಿಗೆ ಈ ಸುದ್ದಿಗಳೆಲ್ಲ ತಂದು ತಂದು ಮಾಡೋ ಸ್ಪಷ್ಟನೆ ಕೊಡ್ತಾ ಇದೀನಿ ಅಷ್ಟೇ ನೀವು ನಿನ್ನೆ ಒಂದು ಚಾನಲ್ ಹೇಳಿದ್ರಿ ಸುಳ್ಳು ಹೇಳಿದ್ರಿ ನೀವು ಒಂದು ಚಾನಲ್ ಅಲ್ಲಿ ಒಂದ್ ವರ್ಷ ಆಯ್ತು ನನ್ಗೂ ಅವ್ರಿಗೂ ಆತನಿಗೂ ನನ್ಗೂ ಸಂಪರ್ಕನೇ ಇಲ್ಲ ಅಂತ ಹೇಳಿದ್ರಿ ನಾನು ಪ್ರೂವ್ ಮಾಡ್ತೀನಿ ಸಂಪರ್ಕ ಯಾವಾಗಿತ್ತು ಅಂತ ಚಂದ್ರಚೂಡ್ ಅವ್ರ ಏನ್ ಅನ್ಸುತ್ತೆ ನಿಮ್ಗೆ ಸಿಸಿಟಿವಿ ದೃಶ್ಯಾವಳಿ ಏನಿದೆ ಅಲ್ಲ ಅವ್ರು ಹೇಳಿದ್ರು ನಾ ಕೋರ್ಟ್ ಕೊಟ್ಟಿದ್ದೆ ಅಷ್ಟೇ ಅಂತ ಬಟ್ ಹಾಗಾದ್ರೆ ಇದನ್ನ ಅವರೇ ಕೊಟ್ಟಿರೋದು ಅಂತ ಅಲ್ವಾ ಫಸ್ಟ್ ವಾಗಿ ಹೇಳ್ತೀನಿ ನೋಡಿ ಅಮ್ಮ ಸ್ಕ್ರಿಪ್ಟ್ ಹಿಂಗ ಇದು ಒಂದು ವಾರ ಪತ್ರಿಕೆನಲ್ಲಿ ಒಂದು ತಿಂಗಳಿದೆ ಬಂದಿದೆ ಅಮ್ಮ ನನ್ನ ಖಾಸಗಿ ಫೋಟೋಗಳ ಸಮೇತ ಬಂದಿದೆ ಕೋರ್ಟ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಆಸ್ಕ್ ದ ಸೋರ್ಸ್ ಇದು ನ್ಯಾಯಾಲಯಕ್ಕೆ ಯಾರು ಕೊಟ್ಟರೋ ಸೋರ್ಸ್ ಬರ್ಲೇಬೇಕಮ್ಮ ಆಯ್ತಾ ಒಂದು ನಾನು 18 ವರ್ಷ ಪತ್ರಕರ್ತನ ಕೆಲಸ ಮಾಡಿದ್ದೀನಿ ಎರಡನೇ ವಿಷಯ ನೀವು ಗಮನಿಸ್ದಂಗೆ ನಾನು ಎಲ್ಲಾದ್ರೂ ಸುದ್ದಿ ಅವ್ರ ವಿರುದ್ಧ ಆಗ್ಲಿ ಆಕೆ ಬಗ್ಗೆ ಒಂದು ಕೆಟ್ಟ ಮಾತಿನ ಪದ ನಾನು ಆಡಿದೀನ ನನ್ನ ಜೀವನದಲ್ಲಿ ಆಡಲ್ಲಮ್ಮ ಅವ್ರ ಬಗ್ಗೆ ನಾನು ಗೌರವ ಇದೆ ಈಗಲೂ ಇದೇನೋ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಇಷ್ಟು ಅಂತಂದ್ರೆ ಸ್ಕ್ರಿಪ್ಟೆಡ್ ಆಗಿ ಏನೋ ನೋಡಿ ಆಡಿಯೋ ಒಂದೇ ದಿನ ರಿಲೀಸ್ ಆಗುತ್ತೆ ರಾಜಣ್ಣ ಮತ್ತು ಸುದ್ದಿ ಅವರು ಮಾತಾಡೋ ಆಡಿಯೋ ಅವತ್ತೇ ಬರುತ್ತೆ ಅವತ್ತೇ ಇವರು ಕಬ್ಬನ್ ಪಾರ್ಕ್ ಅಲ್ಲಿ ನಿಂತ್ಕೊಂಡು ಚಾನಲ್ಗಳಿಗೆ ಇಂಟರ್ ಕೊಡ್ತಾರೆ ಅವತ್ತೇ ಕೇಸ್ ಹೋಗ್ತಾರೆ ಇಂಜೆಕ್ಷನ್ ಆರ್ಡರ್ ಇದೆ ಸೆಪ್ಟೆಂಬರ್ 16 ಅಥವಾ 27 ತನಕ ಆರ್ಡರ್ನ ಇವರೇ ವಯಲೇಟ್ ಮಾಡ್ತಾರೆ ಎಲ್ಲವನ್ನೂ ಇವರೇ ಮಾಡ್ತಾ ಇದಾರೆ ನಾನೇನಾದ್ರು ಮಾಡ್ತಾ ಇದ್ದೀನಮ್ಮ ನಾನು ಪಾಡಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಾನು ಕುಡಿದು ಬಂದೆ ಗಲಾಟೆ ಮಾಡಿದೆ ಇನ್ನೊಂದು ಮಾಡಿದೆ ಅಂತ ಸಿಸಿಟಿವಿ ಒಂದು ಸ್ಟಿಲ್ ಇಟ್ಕೊಂಡ್ಬಿಟ್ಟು ಸುಳ್ಳುಗಳು ಹೇಳುವಾಗ ಅದಕ್ಕೆ ಉತ್ತರ ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ವಿಷಯ ಅದನ್ನು ನಾನು ಮಾಡಬಾರ್ದು ಸುಮ್ಮನೆ ಇರ್ತೀನಿ ಹೇಳಿ ಅವ್ರನ್ನ ಆದ್ರೆ ಅವ್ರು ನಿನ್ನೆ ಒಂದು ಚಾನಲ್ ಹೇಳಿದ್ರು ನನಗೂ ಆತನಿಗೂ ಸಂಪರ್ಕ ಕಡಿದು 1 ವರ್ಷ ಆಗೋಗಿದೆ ಅಂತ ಪ್ರೂವ್ ಮಾಡ್ಲಿ ಅವ್ರದ್ದು ನಾನು ಪ್ರೂವ್ ಮಾಡ್ತೀನಿ ಅಲ್ಲಿ ಗೋಡ್ರ ಅಷ್ಟೇ ಸೀನಿಟರ್ ಯಾವಾಗ ಸಂಪರ್ಕ ಯಾವ ರೀತಿ ಆಯ್ತು ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಹೇಳ್ಬಿಡಿ ನನಗೊಂದು ಮಾತು ಹೌದಪ್ಪ ನಿನ್ ಬಗ್ಗೆ ನಾನು ಸುಳ್ಳು ಹೇಳ್ಕೊಂಡು ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಬೇಕು ನಾನು ಅದಕ್ಕೂ ರೆಡಿ ಚಂದ್ರಚೂಡ ಸರ್ ನಾನು ಒಂದ್ ನಿಮ್ಗೆ ಕೇಳಿದ ಪ್ರಶ್ನೆ ಶ್ರುತಿ ಅವ್ರಿಗೆ ಕೇಳ್ತೀನಿ ಶ್ರುತಿ ಮೇಡಮ್ ಚಂದ್ರಚೂಡ ಅವ್ರು ಲಾಸ್ಟ್ ಆಗಿ ನೀವು ಯಾವಾಗ ಭೇಟಿ ಆಗಿದ್ರಿ ಅವ್ರನ್ನ ನಾನು ಯಾವಾಗ್ಲೂ ಅವ್ರು ಭೇಟಿ ಆಗಿರ್ಲಿಮ್ಮ ನನ್ನ ಜೀವನದಲ್ಲಿ ಅವ್ರು ಏನು ಅಲ್ಲ ನನಗೂ ಅವ್ರೇನು ಅಲ್ಲ ಅವ್ರನ್ನ ಕಡ್ಕೊಂಡಿರೋಳು ಬಂದ್ಕೊಂಡಿರೋಳು ಅವ್ರಿಗೆ ಕೇಳಿ ನಾನು ನೋಡಿ ಸುದ್ದಿ ಪಾಯಿಂಟ್ ಮಾತಾಡೋದ್ರೆ ನಾನು ಮಾತಾಡ್ತೀನಿ ಏನೋ ಮಾತಾಡೋದ್ರೆ ವ್ಯರ್ಥಮ್ಮ ಸುಮ್ಮನೆ ಎಕ್ಸ್ಟೆಂಡ್ ಮಾಡೋದ್ರೆ ಕಾಲಹರಣ ಅಷ್ಟೇ ಶ್ರುತಿ ಅವರೇ ಕಾಲ್ ಕಟ್ ಆಗಿದೆ ಸೊ ಚಂದ್ರಚೂಡ ಸರ್ ಏನಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ನೀವು ಅಂದ್ರೆ ಭೇಟಿ ಆಗಕ್ ಹೋಗಿದ್ದಾಗ ಅವರು ಕೂಡ ನಿಮ್ ಜೊತೆ ಮಾತಾಡ್ತಿದ್ರು ನೀವು ಮನೆ ಭೇಟಿ ಹೋಗ್ತಾ ಇದ್ರಿ ಮಾತಾಡಿದಾರೆ ಸಿಸಿಟಿವಿ ವಿಡಿಯೋ ತಕ್ಷಿ ನಾನು ಕೋರ್ಟ್ ಅಲ್ಲಿ ಇಷ್ಟು ದೊಡ್ಡದಾದ್ಮೇಲೆ ಕೇಳ್ತೀನಿ ಕಮಾಂಡ್ ಟೆಕ್ಸ್ ವಿಡಿಯೋ ಅಂತ ಕೇಳ್ತೀನಿ ವಿಡಿಯೋ ಯಾಕಮ್ಮ ಒಬ್ರ ಮೇಲೆ ಸುಳ್ಳು ಸುಳ್ಳು ಹೇಳ್ತೀರಾ ನೀವು ನಿಮ್ಮನ್ ನೀವು ರಕ್ಷಿಸ್ಕೊಳ್ಳಿ ಸಂತೋಷ ನಮ್ ಸಹಾಯ ಬೇಕಾದ್ರೆ ಕೇಳಿ ಮಾಡ್ತೀವಿ ನನಗ ಹ್ಯೂಮ್ಯಾನಿಟಿ ಇದೆ ನನ್ನನ್ನೇ ದೂರ್ತೀರಿ ನಾನು ಬಡ ಪತ್ರಕರ್ತ ಸಾಮಾನ್ಯವಾಗಿ ಬದುಕ್ತಾ ಇರೋಣ ನಾನು ಬದುಕಿಬಿಡಿ ನಾನು ಹೆಂಡತಿ ಮಕ್ಕಳನ್ನ ಡೈವರ್ಸ್ ತಗೊಂಡು ಕಷ್ಟಪಟ್ಟು ಬಿಟ್ಟು ನನಗೊಬ್ಳು ಮಗಳಿದ್ದಾಳೆ ನನ್ ಮಗಳು ಕೇಳ್ತಾಳೆ ಏನಪ್ಪಾ ಚಂದ್ರಚೂಡ ಸರ್ ಏನಾದ್ರೂ ಇನ್ ಕೇಸ್ ಶ್ರುತಿ ಅವರು ಸಿಗೋದಾದ್ರೆ ನಾವು ನಮ್ಮ ಚಾನೆಲ್ ಸ್ಟುಡಿಯೋಗೆ ಬಂದು ನೀವು ಮಾತಾಡಕ್ ರೆಡಿ ಇದ್ದೀರಾ ಆಕೆಗೆ ಒಳ್ಳೇದಾಗೋದಾದ್ರೆ ಅವ್ರಿಗೆ ಒಳ್ಳೇದಾಗೋದಾದ್ರೆ ಅವ್ರಿಗೆ ಇದ್ರಿಂದ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನು ಮಾಡಬೇಕಾದ್ರು ಮಾಡೋಕ್ಕಾದ್ರೂ ಒಬ್ಬ ಮನುಷ್ಯನಾಗಿ ಸಿದ್ಧ ಯಾವತ್ತಿಗಾದ್ರೂ ಸಿದ್ಧ ನಾನು ಇದನ್ನ ಯಾವತ್ತಿಂದ ಹೇಳ್ತಾ ಬರ್ತಾ ಇದ್ದೀನಿ ಅದನ್ನ ಬಿಟ್ಟು ಸುಳ್ಳೆಲ್ಲ ಹೇಳಬಾರ್ದು ಕೇಳಿ ಮೇ 30ನೇ ತಾರೀಕು ರಾತ್ರಿ ಏನ್ ನಡೀತು ಅಂತ ಕೇಳಿ ಅವ್ರನ್ನ ಕಾಲ್ ಕಟ್ಟಾಗಿದೆ ಕರೆ ಕಟ್ಟಾಗಿದೆ ಉತ್ತರ ಕೊಡಲ್ಲಮ್ಮ ಅವರು ಅವ್ರಿಗೆ ಆಪತ್ನೆ ಮಾಡೋದು ಅಂತ ಗೊತ್ತು ಕೇಳಿಸ್ಕೊಡಲ್ಲ ಅವ್ರು ನಮ್ದು ಯಾರ್ದು ನನ್ ಕೇಳ್ತಾರೆ ಚಾನಲ್ ಕೈ ಮೂತ್ ಕೇಳ್ಕೊತ ನನ್ ಬಗ್ಗೆ ಮಾತಾಡ್ಬಿಡಿ ಅಂದ್ರೆ ನೀವೇ ಹೇಳಿದ್ ನಾನು ಮಾತಾಡಿದೀನಿ ಅಲ್ಲ ಅದು ನಮಗೆ ಬೇಕಾಗಿದೆ ಮೇ 30ನೇ ತಾರೀಕು ಅವ್ರ ಮನೇಲಿ ರಾತ್ರಿ ಏನ್ ನಡೀತು ಕೇಳಿ ಕೇಳಿ ಸಿಸಿಟಿವಿ ಫೋಟೋ ಅದು